ಈ ಕೆಳಗಿನವುಗಳಲ್ಲಿ ವಿತ್ತೀಯ ನೀತಿ ಅಂದರೆ ಈ ಮಾನಿಟರಿ ಪಾಲಿಸಿಯ ಗುಣಾತ್ಮಕ ಸಾಧನ ಯಾವುದು? ಬ್ಯಾಂಕ್ ದರ, ಕ್ರೆಡಿಟ್ ಸೆಲ್ಲಿಂಗ್, ಕ್ರಿಕೆಟ್ ಪಡಿತರ, ನಗದು ಮೀಸಲು ಅನುಪಾತ. ಸರಿಯಾದ ಉತ್ತರ ಕ್ರೆಡಿಟ್ ಪಡಿತರ. ಮಾನಿಟರಿ ಪಾಲಿಸಿಯ ಗುಣಾತ್ಮಕ ಸಾಧನ ಕ್ರೆಡಿಟ್ ಪಡಿತರ. ಈ ಕೆಳಗಿನವುಗಳಲ್ಲಿ ಯಾವುದು RBIನ ಅಂಗಸಂಸ್ಥೆಯಾಗಿರಲ್ಲ? RBIನ ಅಂಗಸಂಸ್ಥೆ ಯಾವುದಲ್ಲ ಅಂತ. ರಾಷ್ಟ್ರೀಯ ವಸತಿ ಬ್ಯಾಂಕ್, ನಬಾರ್ಡ್, ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ, ಮತ್ತು ಇದು ಸಿಡ್ಬಿ ನೋಟು ಮುದ್ರಣದಲ್ಲಿ ಪ್ರೈವೇಟ್ ಲಿಮಿಟೆಡ್. ಸರಿಯಾದ ಉತ್ತರ ಸಿಡ್ಬಿ. ರಾಷ್ಟ್ರೀಯ ವಸತಿ ಬ್ಯಾಂಕು, ನಬಾರ್ಡು ಮತ್ತು RBIನ ಮುದ್ರಣ ಪ್ರೈವೇಟೆಡ್ ಲಿಮಿಟೆಡ್ ಇವೆಲ್ಲವೂ ಸಮೇತ RBIನ ಅಂಗಸಂಸ್ಥೆ. ಸಿಡ್ಬಿ ಎನ್ನುವಂಥದ್ದು ಇದು RBIನ ಅಂಗಸಂಸ್ಥೆಯಾಗಿಲ್ಲ. ವಿಶಾಲವಾದ ಹಣ ಅಂದರೆ ಬ್ರಾಡ್ ಮನಿಯನ್ನು ಸೂಚಿಸಲು ಈ ಕೆಳಗಿನಲ್ಲಿ ಯಾವುದನ್ನು ಬಳಸಲಾಗಿದೆ? ಬ್ರಾಡ್ ಮನಿಯಲ್ಲಿ ನಾವು M1 ಅಂತ ಕರಿತೀವೋ ಅಥವಾ M2, ಅದು ಕೋಡ್ ಅಷ್ಟೇ, ಅದನ್ನು ಬಳಸಲು ಸೂಚಿಸುವಂಥ ಒಂದು ಇದು M3, M4. ಸರಿ, ಉತ್ತರ M3. ಬ್ರಾಡ್ ಮನಿ ಸೂಚಿಸೋಕ್ಕೆ ನಾವು ಬ್ರಾಡ್ ಮನಿ ಅಂದರೆ M3. ನೆಕ್ಸ್ಟ್, ಆಯುಷ್ಮಾನ್ ಭಾರತ್ ರಾಷ್ಟ್ರೀಯ ಆರೋಗ್ಯ ಸಂರಕ್ಷಣಾ ಮಿಷನ್ ABNHPM ಇದರ ಅಡಿಯಲ್ಲಿ ಬರತಕ್ಕಂಥ ಯೋಜನೆಗಳನ್ನು ಸೇರಿಸಲಾಗಿದೆ. ಯಾವ ಯೋಜನೆಗೆ ಸೇರಿಸಲಾಗಿದೆ ನೋಡಿ, ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ, ಹಿರಿಯ ನಾಗರಿಕ ಆರೋಗ್ಯ ವಿಮಾ ಯೋಜನೆ, ರಾಷ್ಟ್ರೀಯ ಜೀವ ವಿಮಾ ಯೋಜನೆ 1 ಮತ್ತು 2. ಸರಿಯಾದ ಉತ್ತರ 1 ಮತ್ತು 2. ಅಂದರೆ ಈ ಆಯುಷ್ಮಾನ್ ಭಾರತ್ ರಾಷ್ಟ್ರೀಯ ಆರೋಗ್ಯ ಸಂರಕ್ಷಣಾ ಮಿಷನ್ ಇದೆಲ್ಲ, ಅದರಲ್ಲಿ ಈ ಕೆಳಗಿನ ಯಾವ ಯೋಜನೆಗಳನ್ನು ಸೇರಿಸಲಾಗಿದೆ? ಈ ಯೋಜನೆಗಳನ್ನು ಇದಕ್ಕೆ ಸೇರಿಸಲಾಗಿದೆ ಅಂದರೆ ಈ ಯೋಜನೆಗಳಲ್ಲಿ ಇಲ್ಲಿ ಏನು ಈ ಯೋಜನೆಗಳಿಗೆ ಸಿಗುವಂತಹ ಸವಲತ್ತುಗಳು, ಈ ಎರಡು ಯೋಜನೆಗಳು ಸಮೇತ ಆ ಸವಲತ್ತುಗಳು ಸಿಗಲಿವೆ. ಅಂದರೆ ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ, ಹಿರಿಯ ನಾಗರಿಕರಿಗೆ ಆರೋಗ್ಯ ವಿಮಾ ಯೋಜನೆ ಇವೆರಡನ್ನು ಸಮೇತ ABNHPM ಅಂದರೆ ಆರೋಗ್ಯ ಭಾರತ ರಾಷ್ಟ್ರೀಯ ಆರೋಗ್ಯ ಸಂರಕ್ಷಣಾ ಮಿಷನ್ಗೆ ಸೇರಿಸಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುತ್ತದೆ? ಸರಿಯಾದ ಉತ್ತರ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆರ್ಗನೈಸೇಷನ್, ಕೇಂದ್ರ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಯು ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುತ್ತದೆ. ಅರ್ಥಶಾಸ್ತ್ರ ಎಂಬ ಪದವು ಯಾವ ಭಾಷೆಯ ಪದದಿಂದ ಬಂದಿದೆ? ಸರಿಯಾದ ಉತ್ತರ ಗ್ರೀಕ್. ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ ಪದದಿಂದ ಬಂದಿದೆ. ನೆಕ್ಸ್ಟ್, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಈ ಪದಗಳನ್ನು ಮೊದಲ ಬಾರಿಗೆ ಬಳಸಿದವರು ಯಾರು? ನೋಡಿ, ರಾಗ್ಮರ್ ಫ್ರಿಶ್, ಆ್ಯಡಮ್ ಸ್ಮಿತ್, ಆಲ್ಫ್ರೆಡ್ ಮಾರ್ಷಲ್, ಲಿಯೋನಾಲ್ ಲಾಬಿನ್ಸ್. ಸರಿಯಾದ ಉತ್ತರ ರಾಗ್ನರ್ ಫ್ರಿಶ್. ರಾಗ್ನರ್ ಫ್ರಿಶ್ ಎನ್ನುವನು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎನ್ನುವಂತಹ ಪದಗಳನ್ನು ಮೊದಲ ಬಾರಿಗೆ ಬಳಸಿದನು. ಇನ್ನು ಇದಕ್ಕಿಂತ ಬಹುಮುಖ್ಯವಾದಂತಹ ಅರ್ಥಶಾಸ್ತ್ರ ಪ್ರಶ್ನೆಗಳನ್ನು ನಾವು ಇನ್ನು ನೋಡ್ತಾ ಹೋಗೋಣ. ಸರಕು ಮತ್ತು ಸೇವೆಗಳ ಉತ್ಪಾದನೆ, ಹಂಚಿಕೆ ಮತ್ತು ಬಳಕೆಯನ್ನು ಅಧ್ಯಯನ ಮಾಡುವ ಒಂದು ಸಮಾಜ ವಿಜ್ಞಾನಕ್ಕಿರುವ ಹೆಸರೇನು? ನೋಡಿ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವಿಜ್ಞಾನ. ಸರಿಯಾದ ಉತ್ತರ ನಾವು ಅರ್ಥಶಾಸ್ತ್ರ ಅಂತ ಕರಿತೀವಿ. ಹೇಗೆ ನಾವು ಈ ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ಹಂಚಿಕೆ ಮತ್ತು ಬಳಕೆಯನ್ನು ಅಧ್ಯಯನ ಮಾಡೋಕ್ಕೆ ಇರ್ತಕ್ಕಂಥ ಒಂದು ಸಮಾಜ ವಿಜ್ಞಾನಕ್ಕೆ ಇರ್ತಕ್ಕಂಥ ಒಂದು ಹೆಸರೇ ಅದು ಅರ್ಥಶಾಸ್ತ್ರ. ಹಾಗಾದರೆ ನಾವು ಅರ್ಥಶಾಸ್ತ್ರದಲ್ಲಿ ಸಂಪತ್ತಿನ ವ್ಯಾಖ್ಯಾನವನ್ನು ನೀಡಿದವರು ಯಾರು? ಸಂಪತ್ತಿನ ವ್ಯಾಖ್ಯಾನವನ್ನು ನೀಡಿದವರು ಯಾರು? ಸರಿಯಾದ ಉತ್ತರ ಆ್ಯಡಮ್ ಸ್ಮಿತ್. ಆ್ಯಡಮ್ ಸ್ಮಿತ್ ಅವರು ಅರ್ಥಶಾಸ್ತ್ರದಲ್ಲಿ ಸಂಪತ್ತಿನ ವ್ಯಾಖ್ಯಾನವನ್ನು ನೀಡಿದರು. ಅರ್ಥಶಾಸ್ತ್ರದಲ್ಲಿ ಯೋಗಕ್ಷೇಮದ ವಾಕ್ಯವನ್ನು ನೀಡಿದವರಾರು?
ಯೋಗಕ್ಷೇಮದ ವಾಕ್ಯವನ್ನು ನೀಡಿದವರು ಯಾರು? ಸಂಪತ್ತಿನ ವಾಕ್ಯವನ್ನು ನೀಡಿದವರು ಆ್ಯಡಮ್ ಸ್ಮಿತ್ತು. ಹಾಗೆ ಯೋಗ ಕ್ಷೇಮದ ಬಗ್ಗೆ ವ್ಯಾಖ್ಯಾನ ನೀಡಿದವರು ಸಮೇತ ಈ ಆಲ್ಫ್ರೆಡ್ ಮಾರ್ಷಲ್ ಅವರು. ಯೋಗಕ್ಷೇಮದ ಬಗ್ಗೆ ವ್ಯಾಖ್ಯಾನ ನೀಡಿದವರು ಯಾರು ಅಂದರೆ ಆಲ್ಫ್ರೆಡ್ ಮಾರ್ಷಲ್. ಅರ್ಥಶಾಸ್ತ್ರದಲ್ಲಿ ಕೊರತೆಯ ಮತ್ತು ವಿರಳತೆಯ ವ್ಯಾಖ್ಯಾನವನ್ನು ನೀಡಿದವರು ಯಾರು? ಕೊರತೆ ಮತ್ತು ವಿರಳತೆ. ಸರಿಯಾದ ಉತ್ತರ ಲಿಯೋನಲ್ ರಾಬಿನ್ಸ್. ಲಿಯೋನಲ್ ರಾಬಿನ್ಸ್ ರವರು ಅರ್ಥಶಾಸ್ತ್ರದಲ್ಲಿ ಕೊರತೆಯ ಮತ್ತು ವಿರಳತೆಯ ವ್ಯಾಖ್ಯಾನವನ್ನು ನೀಡಿದವರು. ಅರ್ಥಶಾಸ್ತ್ರದಲ್ಲಿ ಬೆಳವಣಿಗೆ ಆಧಾರಿತ ವ್ಯಾಖ್ಯಾನವನ್ನು ನೀಡಿದವರು ಯಾರು? ಸರಿಯಾದ ಉತ್ತರ ಜೆ ಎಂ ಕೇನ್ಸ್ ಮತ್ತು ಪಿ ಎಸ್ ಸ್ಯಾಮ್ಯುಯಲ್ಸ್. ಇವರಿಬ್ಬರೂ ಸಮೇತ ಅರ್ಥಶಾಸ್ತ್ರದಲ್ಲಿ ಬೆಳವಣಿಗೆ ಆಧಾರಿತ ವ್ಯಾಖ್ಯಾನವನ್ನು ನೀಡಿದವರು. ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ನೋಡಿ, ಆಪ್ಷನ್ಸ್ ನೋಡಿ, ರಾಗ್ನರ್ ಫ್ರಿಶ್, ಆ್ಯಡಮ್ ಸ್ಮಿತ್, ಆಲ್ಫ್ರೆಡ್ ಮಾರ್ಷಲ್, ಲಿಯೋನಲ್ ರಾಬಿನ್ಸ್. ಸರಿಯಾದ ಉತ್ತರ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಎಂದರೆ ಆತನೇ ಆ್ಯಡಮ್ ಸ್ಮಿತ್. ಆ್ಯಡಮ್ ಸ್ಮಿತ್ನವರನ್ನು ನಾವು ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ. ಹಾಗಾದರೆ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಕೃತಿ ಇದೆ, ಯಾವುದಪ್ಪ ಅಂದರೆ ದ ಥಿಯರಿ ಆಫ್ ಮೋರಲ್ ಸೆಂಟಿಮೆಂಟ್ಸ್ ಅಂತ. ಆದರೆ ಈ ಕೃತಿಯನ್ನು ಬರೆದವರು ಯಾರು? ದ ಥಿಯರಿ ಆಫ್ ಮೋರಲ್ ಸೆಂಟಿಮೆಂಟ್ಸ್. ಸರಿಯಾದ ಉತ್ತರ ಆ್ಯಡಮ್ ಸ್ಮಿತ್. ಆ್ಯಡಮ್ ಸ್ಮಿತ್ ಈ ಕೆಳಗಿನ ಪರಿಕಲ್ಪನೆಗಳ ಕೊಡುಗೆಗಳನ್ನು ನೀಡಿದರು. ಅಂದರೆ ಬಂಡವಾಳಶಾಹಿ ಕೊಡುಗೆಗಳು, ಆಧುನಿಕ ಅರ್ಥಶಾಸ್ತ್ರ, ಕಾರ್ಮಿಕರ ವಿಭಜನೆ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಬಂಡವಾಳಶಾಹಿ ಪರಿಕಲ್ಪನೆಗಳು, ಆಧುನಿಕ ಅರ್ಥಶಾಸ್ತ್ರದ ಪರಿಕಲ್ಪನೆಗಳು ಮತ್ತು ಕಾರ್ಮಿಕರ ವಿಭಜನೆ, ಈ ಎಲ್ಲವನ್ನೂ ಸಮೇತ ಕೊಡುಗೆಯಾಗಿ ನೀಡಿದವರು ಆ್ಯಡಮ್ ಸ್ಮಿತ್ರವರು. ನೆಕ್ಸ್ಟ್, ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಬರೆದವರು ಯಾರು? ನಮಗೆಲ್ಲ ಗೊತ್ತು, ಕೌಟಿಲ್ಯನ ಪ್ರಮುಖವಾದಂತಹ ಕೃತಿ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ಬರೆದವರು ಕೌಟಿಲ್ಯ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಕೌಟಿಲ್ಯನ ಮತ್ತೊಂದು ಹೆಸರು? ನೋಡಿ, ವಿಷ್ಣುಗುಪ್ತ, ಚಾಣಕ್ಯ, ಎ ಮತ್ತು ಬಿ, ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ ಮತ್ತು ಬಿ. ಚಾಣಕ್ಯನಿಗೆ ಅಥವಾ ಕೌಟಿಲ್ಯನಿಗೆ ಇರ್ತಕ್ಕಂತಹ ಇನ್ನು ಮತ್ತೆ ಎರಡು ಹೆಸರುಗಳಂದರೆ ಒಂದು ವಿಷ್ಣುಗುಪ್ತ ಮತ್ತು ಚಾಣಕ್ಯ. ಈ ಎರಡೂ ಹೆಸರಿನಿಂದ ಸಮೇತ ಕರೀತಾ ಇದ್ದರು. ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ. ಸರಿಯಾದ ಉತ್ತರ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಅಥವಾ ಚಾಣಕ್ಯ. ಇತನನ್ನು ನಾವು ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಎಂದು ನಾವು ಕರೆಯುತ್ತೇವೆ. ಅರ್ಥಶಾಸ್ತ್ರ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರು? ಸರಿಯಾದ ಉತ್ತರ ಆಲ್ಫ್ರೆಡ್ ಮಾರ್ಷಲ್. ಆಲ್ಫ್ರೆಡ್ ಮಾರ್ಷಲ್ ಅವರು ಅರ್ಥಶಾಸ್ತ್ರ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದರು. ನೆಕ್ಸ್ಟ್, ಅರ್ಥಶಾಸ್ತ್ರದ ಬೈಬಲ್ ಎಂದು ಈ ಕೆಳಗಿನ ಯಾವ ಕೃತಿಯನ್ನು ಕರೆಯಲಾಗುತ್ತದೆ? ಅರ್ಥಶಾಸ್ತ್ರದ ಬೈಬಲ್ ನೋಡಿ, ಆಪ್ಷನ್ಸ್ ನೋಡಿ, ವೆಲ್ತ್ ಆಫ್ ನೇಷನ್, ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್, ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ, ಎನ್ ಎ ಎಸ್ಸೇ ಆನ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್. ಸರಿಯಾದ ಉತ್ತರ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ಇದನ್ನು ನಾವು ಅರ್ಥಶಾಸ್ತ್ರದ ಬೈಬಲ್ ಅಂತ ನಾವು ಕರಿತೇವೆ. ಯಾವುದು ಕೃತಿ? ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ನೆಕ್ಸ್ಟ್, ಆಕ್ಸ್ಫರ್ಡ್ ರಿವ್ಯೂ ಆಫ್ ಎಕನಾಮಿಕ್ ಪಾಲಿಸಿಗಳ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವುದು ಅಥವಾ ಯಾವು ಸರಿ? ಆಕ್ಸ್ಫರ್ಡ್ ರಿವ್ಯೂ ಆಫ್ ಎಕನಾಮಿಕ್ಸ್ ಪಾಲಿಸಿ ಪ್ರಕಾರ ನೋಡಿ, ಇದು ಅರ್ಥಶಾಸ್ತ್ರ ವಿಷಯದ ತ್ರೈಮಾಸಿಕ ಜಾಗತಿಕ ಮಟ್ಟದ ಜನರಲ್ ಆಗಿದೆ.
ಇದು ಅರ್ಥಶಾಸ್ತ್ರ ವಿಷಯದ ತ್ರೈಮಾಸಿಕ ಅಂದರೆ ಮೂರು ಮಾಸಿಕ ಜಾಗತಿಕ ಮಟ್ಟದ ಜನರಲ್ ಆಗಿದೆ. ಮತ್ತು ಇದೇನಪ್ಪ ಅಂದರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವೆ ಒಂದು ಸಮತೋಲನವನ್ನು ತರುತ್ತದೆ. ಮತ್ತು ಇದು ಸ್ಟಾರ್ಟ್ ಆಗಿದ್ದು 1985 ಇದು ಪ್ರಕಟಗೊಳ್ತಾ ಇದೆ. ಸೊ ಅದಕ್ಕೋಸ್ಕರ ಇವೆಲ್ಲವೂ ಸರಿ. ಅದು ಆಕ್ಸ್ಫರ್ಡ್ ರಿವ್ಯೂ ಆಫ್ ಎಕನಾಮಿಕ್ ಪಾಲಿಸಿ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ಇದನ್ನು ಪ್ರಕಟಿಸುವರು ಯಾರು? IMF, ವರ್ಲ್ಡ್ ಬ್ಯಾಂಕ್, ILO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸರಿಯಾದ ಉತ್ತರ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇವರು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕನ್ನು ಪ್ರಕಟಿಸುತ್ತಾರೆ. WHO ಎನ್ನುವುದು ಎಕ್ಸ್ಪ್ಯಾಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದು. ಹಾಗಾದರೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ಕನ್ನು ಪ್ರಕಟಿಸುವರು ಯಾರು ಅಂದರೆ IMF-ನವರು. ನೆಕ್ಸ್ಟ್, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾದರಿಯಲ್ಲಿ ಉನ್ನತ ಅಧ್ಯಯನ ಸಂಸ್ಥೆಯನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ? ಅಂದರೆ ಇದೇ ಥರ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾದರಿಯಲ್ಲೇ ಇನ್ನೂ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಹಾಗಾದರೆ ಆ ಸ್ಥಳ ಯಾವುದು? ಮಂಗಳೂರು, ಬೆಂಗಳೂರು, ಲಕ್ನೋ, ದೆಹಲಿ. ಸರಿಯಾದ ಉತ್ತರ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಾವು ಈ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾದರಿಯಲ್ಲೇ ಸಮೇತ ಇನ್ನೊಂದು ಉನ್ನತ ಅಧ್ಯಯನ ಸಂಸ್ಥೆಯನ್ನು ನಾವು ಸ್ಥಾಪಿಸಿದ್ದೇವೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಅಂತ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬಗ್ಗೆ ಗೊತ್ತಿರಲೇಬೇಕು. ಹಾಗಾದ್ರೆ ನೋಡಿ, ಇದನ್ನು 1895 ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಇಂಗ್ಲೆಂಡಿನ ಲಂಡನ್ನಿನಲ್ಲಿದೆ. ನೋಡಿ, ಟು ನೋ ದ ಕಾಸಸ್ ಆಫ್ ಥಿಂಕ್, ಇದರ ಧ್ಯೇಯವಾಕ್ಯ ಟು ನೋ ದ ಕಾಸಸ್ ಆಫ್ ಥಿಂಕ್. ಮೇಲಿನ ಎಲ್ಲವೂ ಸರಿಯಾಗಿವೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಿವೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬಗ್ಗೆ ನಮಗೆ ಈ ಮೂರು ವಿಷಯಗಳು ಗೊತ್ತಿರಬೇಕು. ಯಾವಾಗ ಸ್ಥಾಪನೆ ಆಯಿತು, ಎಲ್ಲಿದೆ, ಅದರ ಧ್ಯೇಯವಾಕ್ಯ ಏನು, 1 ಮಾರ್ಕ್ಸ್ನಲ್ಲಿ ಸಪ್ರೇಟಾಗೂ ಕೇಳ್ಬೋದು. ನೆಕ್ಸ್ಟ್, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಇದನ್ನು ಪ್ರಕಟಿಸುವವರು ಯಾರು? IMF, ವರ್ಲ್ಡ್ ಬ್ಯಾಂಕ್ ಅಥವಾ IBRD, ILO, WHO. ಸರಿಯಾದ ಉತ್ತರ ವರ್ಲ್ಡ್ ಬ್ಯಾಂಕ್ ಅಥವಾ IBRD ಅವರು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಪ್ರಕಟಿಸುತ್ತಾರೆ. ಜಿಲಾಟಿನ್ ಮತ್ತು ಡೈನಮೈಟನ್ನು ಕಂಡುಹಿಡಿದವರು ಯಾರು? ಜಿಲಾಟಿನ್ ಮತ್ತು ಡೈನಮೈಟ್ ನೋಡಿ, ಲಿಯೋನಲ್ ರಾಬಿನ್ಸು, ಆ್ಯಡಮ್ ಸ್ಮಿತ್ತು, ಆಲ್ಫ್ರೆಡ್ ನೋಬಲ್ಲು, ಆಲ್ಫ್ರೆಡ್ ಮಾರ್ಷಲ್. ಇದಕ್ಕೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.